ಸ್ಯಾಂಟ್ರೋ ರವಿ ಅಲಿಯಾಸ್ ಮಂಜುನಾಥ್ ಕೊನೆಗೂ ಅರೆಸ್ಟ್ ಆಗಿದ್ದಾರೆ ಹನ್ನೊಂದು ದಿನಗಳ ಬಳಿಕ ಅವರೇನು ಹುಡುಕ್ತಾ ಹುಡುಕ್ತಾಯಿದ್ರು ಮೈಸೂರು ಪೊಲೀಸರು ಬೆಂಗಳೂರು ಪೊಲೀಸರು ಎಲ್ಲರೂ ಕೂಡ ಹುಡುಕ್ತಾ ಇದ್ರು ಗುಜರಾತ್ನಲ್ಲಿ ಇದ್ರಂತೆ ಮೀಸೆ ಬೋಳಿಸ್ಕೊಂಡು ಗಡ್ಡ ಬೋಳಿಸ್ಕೊಂಡು ಒಂದು ರೀತಿ ಬಾಯ್ಲ್ಡ್ ಮಾಡಿಕೊಂಡು ಗುಡ್ಸ್ ಸಿಗ್ದೇನೆ ಸಾಕಷ್ಟು ಚೇಂಜ್ ಮಾಡಿಕೊಂಡು ಓಡಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಆ ಒಂದು ಫೋಟೋಗಳು ಕೂಡ ನೀವು ನಮ್ಮ ಕರ್ನಾಟಕ ಟಿವಿಯಲ್ಲಿ ನೋಡಬಹುದು ಅವ್ರು ಹೆಂಗೆ ಚೇಂಜಸ್ ಆಗಿತ್ತು ಮುಖ ಚಹರೆ ಅನ್ನೋದನ್ನೆಲ್ಲ ಕೂಡ ಸೊ ಕೊನೆಗೂ ಕೂಡ ಮೈಸೂರು ಪೊಲೀಸರು ಗುಜರಾತ್ಗೆ ಹೋಗಿ ಅರೆಸ್ಟ್ ಮಾಡಿಕೊಂಡು ಇದ್ದಾರೆ ಬೆಂಗಳೂರಿಗೆ ಕರ್ಕೊಂಬರ್ತಾಯಿದ್ದಾರೆ ಅವರೇನು ಪತ್ನಿ ಮೇಲೆ ಸುಳ್ಳು ಕೇಸ್ ಹಾಕಿದ್ರು ಅತ್ಯಾಚಾರ ಕೇಸುಗಳಿತ್ತು ಆಮೇಲೆ ವೇಷಾವಟ್ಟಿಕೆ ಕೇಸುಗಳಿತ್ತು ಅವ್ರ ಮೇಲೆ ಸಾಕಷ್ಟು ಆರೋಪಗಳಿತ್ತು ಜೊತೆಗೆ ಬಿ ಜೆ ಪಿ ಸರ್ಕಾರದ ಮಂತ್ರಿಗಳ ಜೊತೆ ಸಾಕಷ್ಟು ಫೋಟೋಗಳು ವೈರಲ್ ಆಗಿದ್ದು ಕೆಲವೊಂದಷ್ಟು ಬಿ ಜೆ ಪಿ ನಾಯಕರ ಜೊತೆ ಅವರು ಇದ್ದಂಥ ಫೋಟೋಗಳು ವೈರಲ್ ಆಗಿತ್ತು ಈಗ ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ ಸಿ ಮಾಜಿ ಸಿ ಎಂ ಸಿದ್ದರಾಮಯ್ಯ ಮಾಜಿ ಸಿ ಎಂ ಕುಮಾರಸ್ವಾಮಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕುಮಾರಸ್ವಾಮಿ ಎಸ್ಪೆಷಲಿ ಸಾಕಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದರು ಬಿ ಜೆ ಪಿ ಸರ್ಕಾರಕ್ಕೆ ಮಾನ ಮರದ ಇದ್ದರೆ ಅರೆಸ್ಟ್ ಮಾಡಿಸಿ ಅವ್ರನ್ನಂಥ ಒಂದು ಒತ್ತಡವನ್ನು ಹಾಕಿದ್ರು ಆಗ್ರಹವನ್ನು ಮಾಡಿದರು ಕೊನೆಗೂ ಹದಿನೊಂದು ದಿನಗಳ ಬಳಿಕ ಅರೆಸ್ಟ್ ಆಗಿದ್ದಾರೆ ಎಲ್ಲೇ ಹೋದ್ರು ಕೂಡ ಸಿಮ್ ಚೇಂಜ್ ಮಾಡ್ತಾ ಮಾಡ್ತಾಯಿದ್ರಂತೆ ಅವರು ಪ್ರತಿಯೊಂದು ಬೇರೆ ಬೇರೆ ಸಿಮ್ ಚೇಂಜ್ ಮಾಡ್ತಾಯಿದ್ರು ಮೊಬೈಲ್ ಚೇಂಜ್ ಮಾಡ್ತಾಯಿದ್ರು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಒಂದು ರೀತಿ ರೋಚಕವಾಗಿ ಅವರನ್ನು ಅರೆಸ್ಟ್ ಮಾಡಿದ್ದೀವಿ ಅನ್ನೋದು ಈಗ ಪೊಲೀಸರು ಹೇಳ್ತಿರ್ತಂಥ ಮಾಹಿತಿ ಶಿವ ಕೊನೆಗೂ ಅರೆಸ್ಟ್ ಆಗಿದ್ದಾರೆ ಹನ್ನೊಂದು ದಿನಗಳ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿ ಮಾಡಿದಂಥದ್ದು ಸ್ಯಾಂಟ್ರೋ ರವಿ ಇದೇನಪ್ಪ ಇದು ಸ್ಯಾಂಟ್ರೋ ರವಿ ಹೆಂಗಿದೆ ಅವರು 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 ದಂಧೆ ಏನು ಜೋರಾಗಿತ್ತು ಅನ್ನೋ ಒಂದು ಆರೋಪ ಇತ್ತು ಯಾವಟಿಕೆ ಮಾಡ್ತಾ ಇದ್ರು ಅಂತ ದೊಡ್ಡ ದೊಡ್ಡ ಮಾಡೆಲ್ಗಳಿಗೆಲ್ಲ ಬಿ ಎಮ್ ಡಬ್ಲ್ಯೂ ಕಾರು ಆಮೇಲೆ ಬೆನ್ಸ್ ಕಾರು ಈ ತಲೆ ಅಂತ ಇವರು ಮಾತ್ರ ಸ್ಯಾಂಟ್ರೋ ಇಟ್ಕೊಂಡಿದ್ರು ಸೊ ಕೊನೆಗೂ ಅರೆಸ್ಟ್ ಆಗಿದೆ ಸೊ ಏನು ಎಫೆಕ್ಟ್ ಆಗ್ಬೋದು ರಾಜಕಾರಣದಲ್ಲಿ ಈಗ ಸ್ಯಾಂಟ್ರೋ ಇಂದ ಬಿಸ್ನೆಸ್ ಶುರುವಾಗಿ ಬಿಸ್ನೆಸ್ ಮಾಡೆಲ್ಗಳನ್ನ ಐ ಫೈ ಕಾರ್ಡ್ ಹೆಸರು ಕೊಟ್ಕೊಂಡು ದಂಧೆ ಮಾಡ್ತಿದ್ದು ಈತ ಈಗ ಸಿಕ್ ಬಿದ್ದವನೇ ಇವರು ಎಂತ ಐ ಪಿ ಎಸ್ ಈ ಎ ಸಿ ಪಿ ಇನ್ಸ್ಪೆಕ್ಟರ್ ಡಿ ವೈಎಸ್ಪಿನ ಟ್ರಾನ್ಸ್ಫರ್ ಮಾಡ್ಕೊಂಡ್ ಕೂತಿರುವಂತ ಗಿರಾಕಿನ ದಿನ ಆಯ್ತು ಹೆಚ್ಚು ಕಮ್ಮಿ ಈತ ಕಳೆದ ಹದಿನೈದು ವರ್ಷದಿಂದ ಆಟ ಆಡ್ತಾವೆ ಬಿಜೆಪಿ ಗೌರ್ಮೆಂಟ್ ಹಿಂದೆ ಯಡಿಯೂರಪ್ಪ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕುಮಾರಸ್ವಾಮಿ ಅವರ ಸರ್ಕಾರ ಎಲ್ಲಾ ಸರ್ಕಾರದ ಅವಧಿಯಲ್ಲೂ ಇದೇ ದಂಧೆ ಮಾಡ್ಕಂಡ್ ಅಂದ್ರೆ ಪ್ರಸ್ತುತವಾಗಿ ಕೆಲವರು ಯಾರೋ ಕರೀತಾರೆ ಕಾಮೆಂಟ್ ಗಳು ನೋಡ್ತಿರ್ತೀವಿ ತಲೆ ಎಡಕ ಸ್ಯಾಂಟ್ರೋ ರವಿ ಅಂತೆಲ್ಲ ಹೋಗ್ತಿರ್ತಾರೆ ಎಷ್ಟೋ ಇನ್ಸ್ಪೆಕ್ಟರ್ ಗಳಿಗೆ ಇವನು ಏನೋ ಟೀಮ್ ನೋಡ್ತಿದ್ದೆ ಯಾರೋ ಈ ಟೀಮ್ ಮಾಡಿದ್ರು ಈ ಟೀಮ್ ಮಾಡಿರಿ ಇಟ್ ಅಲ್ಲಿ ಯಾರೋ ಒಬ್ಬ ಇವ್ರು ಕಾಸ್ ಕೊಪ್ಪಡೆ ಟ್ರಾನ್ಸ್ಫರ್ ಆಗಿರುತ್ತೆ ಯರ್ಸ್ ಆ ಪೊಲೀಸ್ ಇಲಾಖೆಯಲ್ಲಿ ಆ ಮಟ್ಟಿಗೆ ಪ್ರಭಾವ ಬೀರಿದ್ದ ಕೆಲವೊಂದಷ್ಟು ಆಡಿಯೋಗಳು ವೈರಲ್ ಆಗಿದ್ವು ಎಲ್ಲಾರು ಕೂಡ ಏಕವೈತನಲ್ಲಿ ಮಾತಾಡ್ತಿದ್ವಿ ಅಂತಾಡಿ ಯಾರೋ ಡಿವೈಸ್ ಬಿ ಬೈತಾ ಯರ್ ಯಾರೋ ಒಬ್ಬ ಎಸ್ಪಿ ತುಂಬಾ ಚೆನ್ನಾಗಿ ಚಳಿ ಬಿಡಿಸಿದ್ರು ಇವ್ರು ಸಖತ್ ರುಬ್ಬ ಹಾಕಿದ್ರು ಅಂದ್ರೆ ಪೊಲೀಸ್ ಇಲಾಖೆಯನ್ನ ಸೇರಂದು ಎಲ್ಲಾ ಇಲಾಖೆನ ಭ್ರಷ್ಟರನ್ನಾಗಿ ಮಾಡುವಂತ ಕೆಲಸಗಳು ಒಂದು ನಾಟ್ ಓನ್ಲಿ ಈ ಥರ ವರ್ಗಾವಣೆಗೆ ದಂಧೆ ಮಾಡುವಂಥದ್ದು ಈ ಪಿಂಪ್ ಕೆಲಸ ಇವೆಲ್ಲ ಮಾಡ್ಕೊಂಡು ಒಂಥರ ವರ್ಷ ಆಗ್ಬಿಟ್ಟಿತ್ತು ಒಂಥರ ಬಿ ಜೆ ಪಿ ಸರ್ಕಾರಕ್ಕೆ ಅಷ್ಟೇ ಅಲ್ಲ ಉಳಿದೋರ್ಗೂ ಹಳೆ ಕತೆ ಈಗ ಏನು ಗೊತ್ತಾ ಬೊಮ್ಮಾಯಿ ಹೇಳಿದ್ರು ಎಲ್ಲವನ್ನು ಕೂಡ ತನಿಖೆ ಮಾಡ್ತೇವೆ ಮಾಡ್ತೀವಿ ಅಂತ ಅಂದ್ರೆ ಅಂದರೆ ಅರ್ಥ ಹೌದು ನಾವು ಮಾಡಿದೀವಿ ನೀವು ತಿಂದಿಲ್ವೇ ಅನ್ನೋ ಥರ ಇತ್ತು ಬೊಮ್ಮಾಯಿಯ ಸ್ಟೇಟ್ಮೆಂಟ್ ಯಾವತ್ತು ಇರುತ್ತೆ ಅವ್ರು ಏನೇ ಅವ್ರ ಮೇಲೆ ಏನೇ ಆರೋಪ ಬಂದ್ರು ಕೂಡ ನೀವು ಮಾಡಿಲ್ವಾ ಹಿಂದೆ ಕಾಂಗ್ರೆಸ್ ಅವರು ಮಾಡಿಲ್ವಾ ನೀವೇನು ಚಾರ್ಯ ತಂದ್ರೆ ನಿಮ್ಮದು ತನಿಖೆ ಮಾಡಿಸ್ತೀನಿ ಅಂದರೆ ಇವ್ರು ನಾವು ಮಾಡಿಲ್ಲ ಅಂತ ಹೇಳೋದಿಲ್ಲ ಅವರು ನೀವು ಮಾಡಿಲ್ವಾ ಅಂತ ಕೇಳ್ತಾರೆ ಯಾಕೆ ಮಾಡಿರ್ತಾರಲ್ಲ ಇವರು ಮಾಡಿ ಮಾಡಿಲ್ಲ ಅಂದಿರ ತೊಳೆ ತಡ್ತಿದ್ರೇನೋ ದಮ್ ಇದ್ರೆ ತಾಕತ್ತಿದ್ರೆ ಮಾಡೋರು ಆದರೆ ನೀವು ಮಾಡಿಲ್ವಾ ಅದಕ್ಕೆ ನಾವು ಮಾಡಿದೀವಿ ಅನ್ನೋ ಥರ ಇರ್ತಾವ್ರ ಆ್ಯಕ್ಷನ್ಗಳು ಆಮೇಲೆ ಸ್ಯಾಂಡ್ರ್ ರವಿ ಯಾಕೆ ಇಷ್ಟೊಂದು ದೊಡ್ಡ ಕೇಸ್ ಆಯಿತು ಅಂದರೆ ಸಾಕಷ್ಟು ಮಿನಿಸ್ಟರ್ಗಳ ಜೊತೆ ದುಡ್ಡು ಇರ್ತಕ್ಕಂಥ ಫೋಟೋಗಳು ಅವ್ರ ಜೊತೆ ಇರ್ತಕ್ಕಂಥ ಆತ್ಮೀಯವಾಗಿರ್ತಕ್ಕಂಥ ಫೋಟೋಗಳು ಸಾಕಷ್ಟು ವೈರಲ್ ಅದು ಸಿ ಎಮ್ ಅವರ ಮಗನ ಜೊತೆ ಕೆಲವೊಂದಿಷ್ಟು ಫೋಟೋಸು ಅವ್ರ ಜೊತೆ ಮಾತನಾಡಿದ್ದಾರೆ ಏನಲ್ಲದ ಒಂದು ಕೆಲವೊಂದಿಷ್ಟು ಆಡಿಯೋ ಅದಾದ್ಮೇಲೆ ಕೆಲವೊಂದಿಷ್ಟು ಮಾಡೆಲ್ಸು ಕೂಡ ಸಪ್ಲೈ ಮಾಡ್ತಾ ಇದ್ರಂತೆ ಅನ್ನೋ ಒಂದು ಆರೋಪ ಈಗ ಎಲ್ಲ ಎಲ್ಲಾ ದುಡ್ಡು ಬೇಕಾಗಿಲ್ಲ ಆದ್ರೆ ಈ ಇದಿದೆಯಲ್ಲ ದಂಧೆ ದಂಧೆ ಬಹಳಷ್ಟು ದೊಡ್ಡ ದೊಡ್ಡ ಲಾಕ್ ಮಾಡ್ಕೊಂಡು ಅದ್ರಲ್ಲಿ ಲಾಕ್ ಈ ವ್ಯವಹಾರಗಳನ್ನ ಸೆಟ್ ಮಾಡಿರೋ ಸಾಧ್ಯತೆ ಇದೆ ಸೊ ಒಟ್ಟಾರಿಯಾಗಿ ಅದೇನೋ ಸಿಡಿ ಗಿಡಿ ಎಲ್ಲವನ್ನು ಕೂಡ ಹಾಳು ಮಾಡಿದ್ಮೇಲೆ ಈಗ ರವಿ ಹಿಡಿದವ್ರೆ ಅದು ಗುಜರಾತ್ ವಿಶ್ವನಾಥ್ ಮಾತಾಡ್ತಿದ್ರು ತುಂಬಾ ಚೆನ್ನಾಗಿ ನನ್ನ ರಕ್ತದಲ್ಲಿ ಕಾಂಗ್ರೆಸ್ ಇದೆ ಬಾಂಬೆ ಡೈರೀಸ್ ಪುಸ್ತಕ ಬರ್ದವ್ರೀಗ ಪಾರ್ಟ್ ಒನ್ ಬಿಡುಗಡೆ ಮಾಡ್ತಾರೆ ಶೀಘ್ರದಲ್ಲೇ ಅಲ್ಲಿ ಸ್ವಾಮಿ ಹೇಳಿದ್ರು ಈ ಸ್ಯಾಂಟ್ರೋ ರವಿಯನ್ನು ಕಮಲ ಮಾಡ್ಕೊಂಡಿದ್ರು ಇವೆಲ್ಲ ಓಕೆ ಓಪನ್ ಸೀಕ್ರೆಟ್ ನನ್ನ ಕುತೂಹಲ ನಂತರ ಸಾವಿರಾರು ಜನ ಲಕ್ಷಾಂತರ ಜನರ ಕುತೂಹಲ ಆ ಬಾಂಬೆ ಡೈರೀಸ್ ಅಲ್ಲಿ ಸ್ಯಾಂಟ್ರೋ ರವಿ ಏನಾರ ಬಂದು ಹೋಗ್ತಾರ ಅಂತ ಅದೇ ಅದೇ ಆ ಕುತೂಹಲ ಈಗ ಎಲ್ಲ ಬರ್ಕೋಬೇಕು ಹದಿನೇಳು ಜನದಲ್ಲಿ ಹದಿನೈದು ಜನ ಹಂಗಿದ್ರು ಹ್ಮ್ ಹೆಂಗಿದ್ರಿ ಅವ್ರದ್ದು ಒಂದು ಆಡಿಯೋ ಆಗ ವೈರಲ್ ಆಗಿತ್ತು ಬಾಂಬೆ ಡೈರೀಸ್ ಅಂದ್ರೆ ಕುಮಾರ್ ಸ್ವಾಮಿ ಒಂದು ಚಾಪ್ಟರ್ ಹೇಳ್ತವಾರಲ್ಲ ಆ ಬಾಂಬೆ ಡೈರೀಸ್ ಅಲ್ಲಿ ಸ್ವಾಮಿ ಅವರು ಹೇಳಿದಂತ ಚಾಪ್ಟರ್ ಇರುತ್ತಾ ಇರುತ್ತ ಇರಬೇಕು ಇರ್ಬೇಕು ಪಾರ್ಟ್ ಒನ್ ಪಾರ್ಟ್ ಟು ಎಲ್ಲ ಬರ್ಬೇಕು ಈ ಹಳ್ಳಿ ಹೌದು ಹೌದೌದು ಹಳ್ಳಿ ಅಕ್ಕಿ ಅಸಮಾಧಾನದ ಅಕ್ಕಿ ಅಸಮಾಧಾನದ ಕೂಡ ಕರೀತಾರೆ यस ಅಸಂತೃಪ್ತಿಯ ಅಕ್ಕಿ ಅಂತಾನೂ ಕೂಡ ಕರೀತಾರೆ ಸೋ ಅದ್ರೆ ನನ್ಗೇನು ಅಂತಂದ್ರೆ ಈಗ ಕುಮಾರ್ ಸೋಮರ್ ಚಾಪ್ಟರ್ ಇದ್ರೆ ಕೂಡ ಬಾಂಬೆ ಡೈರೀಸ್ ಗೆ ವ್ಯಾಲ್ಯೂ ಹು ಈ ಹೇಳಲ್ಲ ಎಷ್ಟು ಕೋಟಿ ಎಷ್ಟು ಕಂಡ ಎಷ್ಟು ಕೋಟಿ ತಿನ್ಕಬಿಟ್ರು ಅಂತ ಅವೆಲ್ಲ ಇರುತ್ತಾ ನೋಡ್ಬೇಕು ಅಷ್ಟೇ ಅಮೇಲ್ ಸಾರಾ ಮಹೇಶೋ ನಿಮಗೆ ಬೇಕಾದಾಗ ಪರ್ಕಳದರೆ ಡೈರಿಗಳಿಗೆ ವ್ಯವಹಾರ ಬೆಲೆ ಇಲ್ಲ ಎಲ್ಲವೂ ನೋಟೆಡ್ ಆಗಿರ್ಬೇಕು ಆ ಆಡಿಯೋ ಕೇಳಿಸ್ಕತ್ತಿದ್ರಲ್ಲ ಕೆಲವೊಂದು ಆಡಿಯೋ ಲೀಕ್ ಆಗಿತ್ತು ಅವೆಲ್ಲವೂ ಬರ್ತಾವ ಹ್ಮ್ ಹಾಗಾಗಿ

ನೋಡೋಣ ಸ್ಯಾಂಟ್ರೋ ರವಿ ಉಂಡೈ ಕಂಪನಿ ಅಲ್ಲ ಹೌದು ಹುಂಡೈ ದೊಡ್ ಕಾರ್ ಯಾವ್ದ ವಿಷ್ಣು ಈಗ ಟಾಪ್ ಪೆಂಡ್ ಕಾರು ಅಲ್ ಕಝರ್ ಅವೆಲ್ಲ ಗೊತ್ತಿಲ್ಲ ಅಲ್ಲಿ ವರ್ಗ ಮಾಡ ಬಿಸಾಕ್ಬಿಟ್ಟವ್ರೆ ಸೈನ್ ಯಾವ ಹೆಂಗೋ ಒನ್ನಲ್ಲಿ ಪಿಂಪ್ ಅಂತ ಕರೆಸಿಕೊಳ್ಳುವ ಸ್ಯಾಂಟ್ರೋ ರವಿ ದಂಧೆಕೋರ್ ಅಂತ ಕರೆಸಿಕೊಳ್ಳುವ ಸ್ಯಾಂಟ್ರೋ ರವಿನ ಅರೆಸ್ಟ್ ಮಾಡೋರೆ ಬಟ್ ಪೊಲೀಸ್ ರೇಷನ್ ಅಂತ ಅರೆಸ್ಟ್ ಮಾಡಿದ್ದಾರೆ ಗ್ರೇಟ್